ನಮಸ್ಕಾರ ಫ್ರೆಂಡ್ಸ್, ನಾನು ನರೇಶು ಶಂಕರ್ ಅಂತ. ಓಕೆ, ಇವತ್ತು ಏನಂದರೆ ಒಂದು ಒಳ್ಳೆಯ ವಿಷಯನ ಒಂದು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇವತ್ತು ನಾನು ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ ಭಾಳ ಸಿಂಪಲ್ ಆದ ವಿಷಯ ಏನಂದರೆ, ಒಂದು TMW ಆಟೋಮೊಬೈಲ್ಸ್ ಅಂತ ನಾವೊಂದು ಟೂ ವೀಲರ್ ಹೋಲ್ಸೇಲ್ ಪಾರ್ಟ್ಸ್ ಡಿಸ್ಟ್ರಿಬ್ಯೂಟರ್ ಆಗಿ ಇವತ್ತು ಒಂದು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಯಾರಿಗೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಇಡೀ ಇಂಡಿಯಾಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಇಡೀ ಇಂಡಿಯಾಗೆ ನಾವು ಸಪ್ಲೈ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಆ್ಯಂಡ್ ಪಾಂಡಿಚೇರಿ ಆ್ಯಂಡ್ ಆಂಧ್ರ ಪ್ರದೇಶ್ ಈ ನಾಲ್ಕು ಸ್ಟೇಟಿಗೆ ಸದ್ಯಕ್ಕೆ ಮಾಡಬೇಕಂತ ಕೂಡ ಪ್ಲಾನ್ನ ಮಾಡಿದ್ವಿ. ಓಕೆನಂತ ಫಸ್ಟ್ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಂಗ್ಳೂರ್ ಐಡಿಯಾಸ್ನ ಸ್ವಲ್ಪ ಸ್ವಲ್ಪ ಹಾಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಹಲವಾರು ಕಡೆಯಿಂದ ನಾವು ಇದನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಓಕೆನಂತ ಬಟ್ ಇಲ್ಲಿ ಏನು ವಿಷಯಪ್ಪ ಅಂದರೆ, ಇವತ್ತು ಏನಕ್ಕೆ ಮಾಡಿದ್ದೀವಿ ಅಂದರೆ ಅಂತಂದರೆ, ನಾನು 29 ವರ್ಷ ಈ ಆಟೋಮೊಬೈಲ್ ಫೀಲ್ಡಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ದೀನಿ. ಇವತ್ತು 30 ವರ್ಷ ಕಾಲು ಇಡ್ತಾ ಇದ್ದೀನಿ. ಓಕೆನಾ, 30 ವರ್ಷ ಕಾಲು ಇಡ್ತಾ ಇದ್ದೀನಿ. ಓಕೆನಂತ ಯಾಕಂದರೆ 1995 May 5 ನಾನು ಈ ಫೀಲ್ಡಲ್ಲಿ ಕೆಲಸಕ್ಕೆ ಬಂದಿದ್ದೆ. ಓಕೆನಂತ ಇವತ್ತು ಅದು ಕಂಪ್ಲೀಟ್ 29 ವರ್ಷ ಮುಗಿದಿದೆ. 30 ವರ್ಷಕ್ಕೆ ಸ್ಟಾರ್ಟ್ ಕಾಲಿಟ್ಟಿದ್ದೀನಿ. ಓಕೆನಂತ ಬಟ್ ಇದನ್ನು ನಾನು ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಹೇಳ್ಬೇಕಂದ್ರೆ, ಯಾಕಂದರೆ ನಾನು ಇಷ್ಟು ದೂರ ಬೆಳೆದಿರೋದಕ್ಕೆ ಕಾರಣ ನಿಮ್ಮಂಥವ್ರು, ನಮ್ಮ ಫ್ರೆಂಡ್ಸ್, ಒಂದು ಫ್ಯಾಮಿಲಿ, ಓಕೆ, ಮೈ ಕಸ್ಟಮರ್ಸ್. ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನನ್ನ ಕಸ್ಟಮರ್ಸ್. ಓಕೆನಂತ ಫ್ರೆಂಡ್ಸ್ ಅನ್ನೋದಕ್ಕೆ ನನಗೆ ಭಾಳ ಕಡಿಮೆ. ಬಟ್ ಎಲ್ಲರೂ ಕೂಡ ನನ್ನ ಕೆಲಸದಿಂದ ಸಿಕ್ಕಿದವರೇ, ಕಸ್ಟಮರ್ ಆಗಿ ಇರೋರೆಲ್ಲನೇ ಕೂಡ ಇವತ್ತು ನನಗೆ ಫ್ರೆಂಡ್ಸಾಗಿ ಆಗಿರೋದು. ಓಕೆನಂತ ಯಾಕಂದರೆ ಇವತ್ತು ನನಗೆ ಎಲ್ಲರೂ ಗುರುತಿರೋರು ಬೇಕಂದರೆ, ಗುರುತಿಡಬೇಕಂದ್ರೆ ಯಾವುದೇ ಒಂದು ಕಾರಣ ತೆಗೆದರೂ ಕೂಡ ಅದು ನನ್ನ ಕೆಲಸದ ವಿಷಯದಲ್ಲೇ ಇರ್ತದೆ. ಓಕೆನ, ಅದೇ ಥರ ನಾನು ಇಷ್ಟು ದರ ಬೆಳೆದಿದ್ದೀನಿ ಅಂತ. ಓಕೆನಂತ ಯಾತಕ್ಕೆ ಇದನ್ನು ಮಾಡಿದ್ದೀವಿ ಅಂದರೆ, ಎಲ್ಲರೂ ನನ್ನ ಥರನೂ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನೇ ಇದನ್ನು ಮಾಡಿದ್ದೀವಿ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾನು ಯಾವ ಥರ ಬೆಳೆದೆ ಅನ್ನೋದನ್ನು ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ನಾನು ಒಂದು ಸ್ಟಾರ್ಟಿಂಗಲ್ಲಿ ಏನ್ಬೇಕಾದ್ರೆ ಒಂದು ವರ್ಕ್ಶಾಪ್ನ ಮಾಡಬೇಕು ಅಂದರೆ, ಯಾಕಂದರೆ ನಮಗೆ ಗೊತ್ತಿದೆ, ನಾನೊಂದು ತುಂಬ ಪೂರ್ ಫ್ಯಾಮಿಲಿಯಿಂದ ಬಂದಿರೋದು. ಯಾಕಂದರೆ ನಮಗೆ ಭಾಳ ಕಷ್ಟವಾಗಿತ್ತು, ಅಷ್ಟು ಕಷ್ಟದಿಂದ ನಾನು ಮೇಲೆ ಬಂದಿದ್ದೀನಿ. ಬಟ್ ಕಷ್ಟ ಇರಬೇಕಾದ್ರೆ ನಾನು ಮಾಡೋಕ್ಕಾಗತ್ತೆ, ನಾವು ಇಷ್ಟು ದೂರ ಬೆಳಿಬೇಕು ಅದು ಹೇಗೆ ಮಾಡೋಕ್ಕಾಗತ್ತೆ? ಒಂದೇ ಸತಿ ನಮ್ಗೆ ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಯಾರು ನಮಗಿಂದ ಕೊಡೋದಕ್ಕೆ ಯಾರು ಇಲ್ಲ. ಬಟ್ ಆದರೂ ನಾವು ಹೇಗೆ ಬೆಳೆಯೋಕ್ಕಾಗತ್ತೆ? ಬಟ್ ನಮ್ಮಿಂದ ಇರೋದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕಷ್ಟ ಒಂದೇ, ಕಟ್ಟಲ್ವಾ? ಬಟ್ ಕಷ್ಟಪಟ್ಟರು ಕಷ್ಟಕ್ಕೆ ಬರೋಂಥ ಅಷ್ಟು ನಾವು ಇಷ್ಟು ದೂರ ಬೆಳೆಯೋಕ್ಕಾಗೋದಿಲ್ಲ, ಕಟ್ಟಲ್ಲ. ಆವಾಗ ಯೋಚನೆ ಮಾಡಿದೆ, ನಾನು ಏನು ಮಾಡ್ತಾ ಇದ್ದಾರೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೇಕಾದ್ರೆ ಏನು ಮಾಡ್ತಾ ಇದ್ದಂದರೆ, ಅವಾಗ ಪಾರ್ಟ್ ಟೈಮಲ್ಲಿ ನಾನು ವರ್ಕ್ಶಾಪಲ್ಲಿ ಕೂಡ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಸಂಡೆ ಅಂದರೆ ಲೀವ್ ಇರೋದು, ಆವಾಗ ನಾನು ಸೈಕಲಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಮನೆ ಮನೆ ಸರ್ವಿಸ್ ಮಾಡ್ತಾ ಇದ್ದೆ. ಆಮೇಲೆ ಮನೆ ಮನೆ ಸರ್ವಿಸ್ ಆಗಿರೋ ತಕ್ಷಣ ಸ್ವಲ್ಪ ಗಾಡಿಗಳು ಹಾಗೆ ಡೆವಲಪ್ ಆಗಿದೆ. ಆಮೇಲೆ ಏನು ಮಾಡಿದೆ, ಗಾಡಿನ ಮನೆಗೆ ತೊಗೊಂಡು ಸರ್ವಿಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಏನು ಮಾಡಿದೆ, ಒಂದು ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಿದೆ, ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಿದೆ. ಬಟ್ ವರ್ಕ್ಶಾಪಲ್ಲಿ ಮಾಡಿದ್ರೂ ಕೂಡ ನಾನು ಅವಾಗೂ ಕೂಡ ಕೆಲಸ ಬಿಟ್ಟಿಲ್ಲ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ವರ್ಕ್ಶಾಪ್ ಮಾಡಿಬಿಟ್ಟೆ. ಬಟ್ ಆದರೂ ಕೂಡ ವರ್ಕ್ಶಾಪ್ ಕಸ್ಟಮರು ನೋಡಬೇಕು ಮತ್ತು ಕಂಪ್ನಿನೂ ನೋಡಬೇಕು. ಬಟ್ ಏನು ಮಾಡೋಕ್ಕಾಗತ್ತೆ? ಅವಾಗ ಏನು ಮಾಡಿದೆ, ಪ್ಲಾನ್ ಮಾಡಿದೆ, ಅಲ್ಲಿ ಕಂಪ್ನಿಯಲ್ಲಿ ಬೆಳಿಗ್ಗೆ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ವರ್ಕ್ಶಾಪ್ ನನ್ನ ವರ್ಕ್ಶಾಪಲ್ಲಿ ನೈಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಥರ ಪ್ಲಾನ್ ಮಾಡಿ ನಾನು ಕೆಲಸ ಪಟ್ಟುಕೊಂಡು ಮಾಡ್ತಾ ಇದ್ದೆ. ಬಟ್ ಆದರೆ ಇಲ್ಲಿ ನನಗೊಂದು ವಿಷಯ ಏನಪ್ಪ ಆಗಿತ್ತು ಅಂದರೆ, ಕಷ್ಟವಾಗ್ತಾಯಿತ್ತು. ಒಂದು ದಿನಕ್ಕೆ ಒಂದು ಗಾಡಿ ಮಾಡೋದಕ್ಕೆ ಭಾಳ ಕಷ್ಟವಾಗ್ತಾಯಿತ್ತು. ಓಕೆನಂತ ಅವಾಗ ಏನು ಮಾಡಬೇಕು, ನಮಗೆ ರಿಕ್ವೈರ್ಮೆಂಟ್ ಇರೋದೆಲ್ಲ ಕಷ್ಟ ಆಗ್ತಾಯಿತ್ತು. ಓಕೆನಂತ ಅವಾಗೇನಂದರೆ ನನ್ನ ಹತ್ರ ವಾಷಿಂಗ್ ಇರಲಿಲ್ಲ, ಬೇರೆ ಇರಲಿಲ್ಲ. ಅವಾಗ ಏನು ಮಾಡಿದೆ, ಒಂದು ವಾಷಿಂಗ್ ಮಾಡಿಕೊಂಡೆ. ವಾಷಿಂಗ್ ಹಾಕೊಂಡ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ ಏನು ಮಾಡಿದೆ ಅಂದರೆ, ಇವಾಗ ಪಾರ್ಟ್ಸ್ಗೆ ಬೇಕಾಯಿತು ಅಂತ, ಪಾರ್ಟ್ಸ್ ಬೇಕಿಲ್ಲ ಅಂತ, ಪಾರ್ಟ್ಸ್ನೊಂದು ಕೂಡ ಹಾಕೊಂಡೆ. ಪಾರ್ಟ್ಸ್ಗೆ ಹಾಕಿದಾಗ ಭಾಳ ಯೂಸ್ಫುಲ್ ಆಗಾಯಿತು. ಯಾವಾಗಾಯಿತು ಅಂದರೆ, ಇವಾಗ ನಾನು ನಾರ್ಮಲಾಗಿ ಕೆಲಸ ಮಾಡ್ಬೇಕಾದ್ರೆ, ಇವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ, ಲೀವಿಂದ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇರ್ತಾಯಿಲ್ಲ. ಐಟಮ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ತೊಗೊಂಬರ್ತಾಯಿದ್ದೆ, ಹೆಂಗೋ ಗಾಡಿನ ರೆಡಿ ಮಾಡ್ತಾಯಿದ್ದೆ. ಬಟ್ ನಾನು ನೈಟಲ್ಲಿ ಕೆಲಸ ಮಾಡೋದು ಹೆಚ್ಚುವಾಗಿರೋದ್ರಿಂದ, ಇವಾಗ ನೈಟ್ ಬೆಳಗ್ಗೆ ನೈಟ್ ಬಂದ್ಬಿಟ್ಟು 10-11 ಗಾಡಿನ ನನ್ನ ಹತ್ರ ಸರ್ವಿಸ್ ತೊಗೊಂಡು ಕೊಟ್ಟರು ಕೂಡ, ನಾನು ಬೆಳಗಿನ ಜಾವ 5-6 ಕಸ್ಟಮರ್ಗೆ ಕೂಡ ಗಾಡಿನ ಅವ್ರಿಗೆ ಡೆಲಿವರಿ ಮಾಡ್ತಾಯಿದ್ದೆ. ಓಕೆನಂತ ಆ ಪೀರಿಯಡಲ್ಲಿ ನಾನು ಅವ್ರಿಗೆ ಸರ್ವಿಸ್ ಮಾಡಿಕೊಡ್ಬೇಕು. ಬಟ್ ಅಂಥ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ನನ್ನ ಹತ್ರ ಪಾರ್ಟ್ಸ್ ಇಲ್ಲ ಅಂದರೆ ಕೆಲವು ಟೈಮಲ್ಲಿ ನಾನು ಕಮಿಟ್ ಆಗಿರೋ ಟೈಮ್ಗೆ ಕಸ್ಟಮರ್ಗಳಿಗೆ ಸರ್ವಿಸ್ ಕೊಡೋಕ್ಕೆ ಆಗ್ತಾಯಿಲ್ಲ, ಅಂದರೆ ಅವರಿಗೆ ಕಸ್ಟಮರ್ಗೆ ಡೆಲಿವರಿ ಮಾಡೋಕ್ಕಾಗ್ತಾಯಿರಲಿಲ್ಲ, ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಿದೆ, ಅವಾಗ ತುಂಬ ಕಷ್ಟವಾಗ್ತಾಯಿತ್ತು. ಅವಾಗ ಏನು ಮಾಡೋಕ್ಕಾಗ್ತದೆ ಅಂದರೆ, ಅವಾಗ ನಾನು ಯಾಕೆ ನಾವೇ ಒಂದು ಪಾರ್ಟ್ಸ್ನ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪಾರ್ಟ್ಸ್ನ ತೊಗೊಂಬಂದು ಹಾಕಿ ಸ್ವಲ್ಪ ಸ್ವಲ್ಪ ಪಾರ್ಟ್ಸ್ನ ಇಂಪ್ರೂವ್ಮೆಂಟ್ ಮಾಡಿದೆ. ಹಂಗಂದರೆ ಯಾವ ಥರ ಮಾಡಿದೆ ಅಂದರೆ, ನನ್ನ ಹತ್ರ ಇರೋದು ಓಲ್ಡ್ ಪಾರ್ಟ್ಸ್ಗಳನ್ನೆಲ್ಲನೂ ಹೂಡಾಕಿ ಆ ಓಲ್ಡ್ ಪಾರ್ಟ್ಸ್ನ ತೊಗೊಂಡಾಗ ಹಾಕಿ ಅದನ್ನು ಬರೋಂಥ ಅಮೌಂಟ್ನ ತೊಗೊಂಬಂದು ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಂಡು ಮತ್ತೆ ಅದರಿಂದ ಬರೋಣ ರೊಟೇಷನ್ ಮಾಡಿಕೊಂಡು ಇವತ್ತು ನಂಗೆ ಇಷ್ಟು ದರ ಬೆಳೆದಿದ್ದೀನಿ. ಓಕೆನಂತ ಇವಾಗ ಬಂದ್ಬಿಟ್ಟು ನಾನು ನೋಡ್ಬೇಕಂದ್ರೆ ಕೂಡ, ಇವಾಗ ನಾನು ಫುಲ್ಲಾಗಿ ಕಂಪ್ಲೀಟಾಗಿ ಕೆಲಸ ಬಿಟ್ಟು 2 ವರ್ಷ ಮಾತ್ರ ಆಯಿತು. ಬಟ್ ಇವಾಗ 2 ವರ್ಷದಲ್ಲೂ ಕೂಡ ಅಷ್ಟೇ ಕೂಡ, ನಾನು ಇವಾಗ ಒಂದು ನಮ್ಮದು ವರ್ಕ್ಶಾಪ್ನ ಕಂಪ್ಲೀಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಎರಡೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತಿನ ಒಂದಲ್ಲಿ ರೆವಿನ್ಯೂ ಚೆನ್ನಾಗಿದೆ, ಬಟ್ ಚೆನ್ನಾಗಿ ಇವತ್ತು ಚೆನ್ನಾಗಿದ್ದೀನಿ. ಬಟ್ ಇದೇ ಥರ ನೀವು ಕೂಡ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು TMW ಆಟೋಮೊಬೈಲ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನಪ್ಪ ಅಂದರೆ, ನಾವು ಇದಕ್ಕೆ ಯಾರಿಗೆಲ್ಲ ಸಪ್ಲೈ ಮಾಡ್ತೀವಿ ಅಂದರೆ, ಫಸ್ಟ್ ನಮ್ಮಿನ ಉದ್ದೇಶ ಎಲ್ಲ ಮೆಕ್ಯಾನಿಕ್ಗಳಿಗೂ ಇದು ಪಾರ್ಟ್ಸ್ಗಳನ್ನ ಸಪ್ಲೈ ಆಗಬೇಕು ಅನ್ನೋದು ನಮ್ಮಿನ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪ ಅಂದರೆ, ಮೆಕ್ಯಾನಿಕ್ಕು ಒಂದು ಆಟೋಮೊಬೈಲ್ ಶಾಪ್ ಥರ
ಬಟ್ ಆದರೆ ಆಟೋಮೊಬೈಲ್ ಶಾಪ್ಗೆ ನಾವು ಕೆಲವು ಪಾರ್ಟ್ಸ್ಗಳು ಮಾತ್ರ ಸಪ್ಲೈ ಮಾಡ್ತೀವಿ, ಅಂದರೆ ಎಲ್ಲ ಪಾರ್ಟ್ಸ್ಗಳು ಮಾಡೋಲ್ಲ. ಅಂದರೆ ನಾವು ಕೆಲವು ಪಾರ್ಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟಿಂಗ್ ಅಂದರೆ ತಗೊತೀವಿ, ಅಂದರೆ ಡಿಸ್ಟ್ರಿಬ್ಯೂಟರ್ ಆಗಿ ತಗೊತಾ ಇದೀವಿ. ಆ ಪಾರ್ಟ್ಗಳು ಮಾತ್ರ ಆಟೋಮೊಬೈಲ್ ಶಾಪ್ ಅವರಿಗೆ ನಾವು ಸಪ್ಲೈನ ಮಾಡ್ತೀವಿ. ಬಟ್ ಆದರೆ ಪ್ರತಿಯೊಬ್ಬ ಮೆಕ್ಯಾನಿಕ್ಗಳಿಗೂ ರೀಟೇಲರ್ಗಳಿಗೂ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಪಾರ್ಟ್ಸ್ಗಳು ಎಲ್ಲ ಪಾರ್ಟ್ಸ್ಗಳನ್ನ ಅವರಿಗೆ ಸಪ್ಲೈ ಮಾಡ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಓಇಎಸ್ ಅಂತ ಹೇಳ್ತೀವಿ, ಅಂದರೆ ಒರಿಜಿನಲ್ ಪಾರ್ಟ್ಸ್ ಅಂದರೆ ಇದು ಎಕ್ಸಾಂಪಲ್ ನೋಡಿದ್ರೆ ಇದು ಹೋಂಡಾ ಪಾರ್ಟ್ಸ್, ಇದು ಕರಿತಾ ಇದ್ದಿಲ್ಲ, ಇದು ಒರಿಜಿನಲ್ ಪಾರ್ಟ್ಸು. ಓಕೆ, ನಾನು ಇದು ಒರಿಜಿನಲ್ ಪಾರ್ಟ್ಸು. ಅದೇ ಥರ ಇವಾಗ ಏನಾಗುತ್ತಂದರೆ ಇದು ಓಇಎಸ್, ಅಂದರೆ ನಿಮಗೆಲ್ಲ ಗೊತ್ತಿದೆ ಇದು ಕಂಪನಿ FCC ಯಿಂದ ಬರುತ್ತೆ. ಬಟ್ ಈ ಪಾರ್ಟ್ನ ಕೂಡ ನಾವು ಮಾಡ್ತೀವಿ. ಓಕೆನಂತ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮಲ್ಲಿ ಏನಂದರೆ ಈ ಓಇಎಸ್ ಪಾರ್ಟ್ಸ್ನ ಕೂಡ ಕೊಡ್ತೀವಿ. ಬಟ್ ಅದ್ರ ಹಾಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಡೈರೆಕ್ಟಾಗಿ ಸೇಲ್ ಮಾಡಲ್ಲ. ಫಸ್ಟು ನಾವು ಒಂದು ಏನು ಮಾಡ್ತೀವಿ ಅಂದರೆ ಒಂದು TMW ಕ್ವಾಲಿಟಿ ಟೆಸ್ಟ್ ಅಂತ ಒಂದು ಟೀಮ್ನ ಮಾಡಿದ್ವಿ, ಅಂದರೆ ಬೆಸ್ಟ್ ಟ್ರೈನರ್ಸ್ ಅಂಡ್ ಬೆಸ್ಟ್ ಮೆಕ್ಯಾನಿಕ್ನ ಚೂಸ್ ಮಾಡಿ. ಓಕೆನಂತ. ಅದರಲ್ಲಿ ನೀವು ಕೂಡ ಆಗ್ಬೋದು, ನೀವು ಕೂಡ ಒಂದು ಅನಲೈಸ್ ಆಗ್ಬೋದು. ಸರ್ ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕೂಡ ನೀವು ಕೂಡ ನನಗೆ ಕನ್ನಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಕೂಡ ಅನಲೈಸರಾಗಿ ತಗೊತೀವಿ. ತಗೊಂಡು ನಿಮಗೂ ಒಂದು ಪಾರ್ಟ್ನರ್ ಕೊಡ್ತೀವಿ, ಅದನ್ನು ಪಾರ್ಟ್ನರ್ ಚೆಕ್ ಮಾಡಿ ನೀವು ಫೀಡ್ಬ್ಯಾಕ್ ಕೊಟ್ಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಎಲ್ಲನೂ ಕೂಡ ನೀವು ಹೇಳಿದ ಮೇಲೆ ನಾವೆಲ್ಲ ಅನಲೈಸ್ ಮಾಡಿದ ಮೇಲೆ ನಾವು ಮಾರ್ಕೆಟಲ್ಲಿ ಬೇರೆಯವರಿಗೆ ಸೇಲ್ ಮಾಡೋಣ. ಓಕೆನಂತ. ಇದೊಂದು ಮಾಡ್ತೀವಿ. ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ನಾನು ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ, ಸರ್ ನಾನು ಒಂದು ಮೆಕ್ಯಾನಿಕ್ ಸರ್ ನನಗೆ ಪಾರ್ಟ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ನಂಬರಿಗೆ ಸಪ್ರೇಟಾಗಿ ವಾಟ್ಸಪ್ ಮಾಡಿ. ಸರ್ ಇಲ್ಲ ಸರ್ ನಾನು ರೀಟೇಲರ್ ಆಗ್ಬೇಕು ಸರ್ ಅಂದರೆ ನಾನು ನನಗೂ ಬೇಕು ಮತ್ತು ನನ್ನ ಅಕ್ಕಪಕ್ಕದಲ್ಲಿರಿಗೂ ನಾನು ಐಟಮ್ ಕೊಡಬೇಕು ಅಂತಂದ್ರೆ ಅದನ್ನು ಕೂಡ ಕೆಲಸ ಮಾಡಿ. ಇಲ್ಲ ಸರ್ ನಮ್ಮ ಆಟೋಮೊಬೈಲ್ಸ್ ಇದೆ ಸರ್ ನಮಗೂ ಕೂಡ ಐಟಮ್ಗಳು ಸಪ್ಲೈ ಮಾಡಬೇಕು ಸರ್ ಅಂತ ಹೇಳಿದ್ರು ಕೂಡ ಅವರು ಕೂಡ ನಮಗೆ ಕೆಳಗಡೆನ ಕಮೆಂಟ್ಸ್ನ ಮಾಡಿ. ಓಕೆನಂತ. ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ಕೊಂತೀನಿ, ಯಾಕಂದರೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ನಮ್ಮಿನ ಉದ್ದೇಶ ಏನಪ್ಪ ಅಂದರೆ ಇಡೀ ಕರ್ನಾಟಕದಲ್ಲಿರುವಂಥ ಒಂದೊಂದು ಡಿಸ್ಟಿಕ್ಕು ಒಂದೊಂದು ಡಿಸ್ಟ್ರಿಬ್ಯೂಟರ್ಸ್ ಇರಬೇಕು ಅನ್ನೋದು ನಮ್ಮಿನ ಉದ್ದೇಶ. ಒಂದು ಡಿಸ್ಟ್ರಿಬ್ಯೂಟರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಟ್ರೈನಿಂಗ್ ಸೆಂಟರ್ಸ್, ಅಂದರೆ ಒಂದು ಟ್ರೈನ್ ಫಸ್ಟು ಒಂದು ಟ್ರೈನರ್ನ ಮಾಡೋಣ, ಆಮೇಲೆ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡೋಣ. ಓಕೆನಂತ. ಬಟ್ ಇದೆಲ್ಲ ಮಾಡಬೇಕೇ ನಮ್ಮ ಉದ್ದೇಶ. ಓಕೆನಂತ. ಎಲ್ಲರೂ TMW ಆಟೋಮೊಬೈಲ್ಗೆ ಸಪೋರ್ಟ್ ಮಾಡಿ, ನಿಮಗೆ ಬೇಕಿರೋರನ್ನ ಅಂತ ಮಾಡಿ. ಯಾಕಂದರೆ ನಾನು ಈ ಲೆವೆಲಲ್ಲಿ ನಾನು ರೀಚ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮು. ಓಕೆನಂತ. ಯಾಕಂದರೆ ನನ್ನ ಉದ್ದೇಶ ಅಂತ ನಾನು ಈಗ ಫಸ್ಟ್ ಮಾಡಿದ್ದೆ. ಹೇಗೆ ಮಾಡಿದೆ ಅಂದರೆ ಫಸ್ಟು ನಾನು ಏನಂದರೆ ಒಂದು ಕಸ್ಟಮರ್ ಆಗಿದ್ದೆ, ಆಮೇಲೆ ಒಂದು ರೀಟೇಲರ್ ಆಗದೆ, ಆಮೇಲೆ ಇವಾಗ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತೀನಿ. ಏನು ಮಾಡ್ತೀನಿ, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತೀನಿ. ಯಾಕಂದರೆ ಇನ್ ಫ್ಯೂಚರ್ಸಲ್ಲಿ ನಾವು ಹಲವಾರು ಪ್ರಾಜೆಕ್ಟ್ಗಳು ಕೂಡ ತೊಗೊಂಬರ್ತಾ ಇದ್ವಿ, ಅಂದರೆ ಕಾಲೇಜು, ಸ್ಕೂಲ್ಸು. ಓಕೆನಾ. ನೆಕ್ಸ್ಟ್ ಹೇಳ್ಬೇಕಾರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ರಿಸರ್ಚಿಂಗ್ ಡೆವಲಪ್ಮೆಂಟ್ ಸೆಂಟರ್, ಹಲವಾರು ವಿಷಯಗಳನ್ನ ನಾವು ತೊಗೊಂಬರ್ಬೇಕು ಅಂತ ಫ್ಯೂಚರ್ಸಲ್ಲಿ ಪ್ಲಾನ್ ಇದೆ ಖಂಡಿತವಾಗ್ಲೂ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಬರೀ ನಾನು ಮಾತ್ರ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಯಾಕಂದರೆ ನನ್ನ ಜೊತೆಗಿರುವಂಥ ನೀವು ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆನಂತ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಬಟ್ ಇದರಿಂದ ನಿಮ್ಮ ಸಪ್ರೇಟಾಗಿ ಏನಾದ್ರು ಕಮಿಟ್ಮೆಂಟು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೂ ಕೂಡ ನನಗೆ ಸಪ್ರೇಟಾಗಿ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಧನ್ಯವಾದ ಫ್ರೆಂಡ್ಸ್. ಧನ್ಯವಾದಗಳು.